ಬಹುನಿರೀಕ್ಷಿತ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಯುಗಾದಿ ಮಾಡೋಣ, ಬೇವು ಬೆಲ್ಲ ತಿನ್ನೋಣ ಅನ್ನೋ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆಯೇ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಚಿವ ಕೆಜೆ ಜಾರ್ಜ್ ಕೂಡ ನಾಳೆಯೇ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೊದಲ ಕಂತಿನಲ್ಲಿ 125 ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಲಿದೆ. ಎಸಿಸಿ ರಿಪೋರ್ಟ್ನಲ್ಲಿ ನೆಗೆಟಿವ್ ಇರುವಂಥ ಕೆಲ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವುದು ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಬ್ಬ ಯುಗಾದಿ ಹಬ್ಬ ಮಾಡೋಣ, ಅದೇ ಯುಗಾದಿ ಹಬ್ಬ ಮಾಡೋಣ, ಬೇವು ಬೆಲ್ಲ ತಿನ್ನೋಣ, ರಾಜ್ಯಕ್ಕೆ ಹೊಸದಾಗಲಿ. ಇವತ್ತೇ ನಾನು ಪ್ರಾರ್ಥನೆ ಮಾಡ್ತೇನೆ, ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಕೋಲಾರದ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ದೆ. ಕೊನೆಯದಾಗಿ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಲಿಸ್ಟು ಅನೌನ್ಸ್ ಮಾಡ್ತಾರೆ. ಈಗ ನಾಳೆ ಫಸ್ಟ್ ಲಿಸ್ಟ್ ಬರ್ತದೆ, ಬರಬೇಕು. ಅವ್ರು ಎಲ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ, ಅವ್ರು ಹೈಕಮಾಂಡ್ ಅವ್ರು ಹೇಳ್ದಂಗೆ ಬರ್ತಾರೆ. ನಾಳೆ ನಾಳೆ ಬೆಳಿಗ್ಗೆ ಎಷ್ಟು ಜನ ಸಿಂಗಲ್ ನೇಮ್ ಇದ್ರು ಅಷ್ಟು ಬರಬೇಕಾಗಿದ್ದಂಥ ಲಿಸ್ಟು ನಾಳೆ ಯುಗಾದಿಗೆ ಬರ್ತಾ ಇದೆ. ನಾಳೆ ಬಂದರೂ ಕೂಡ ವಿಶೇಷಣೆ ಅಂತ. ಅದು ಕಾಂಗ್ರೆಸ್ ಇತಿಹಾಸದಲ್ಲಿ 1 ತಿಂಗಳು ಮುಂಚಿತವಾಗಿ, 1.5 ತಿಂಗಳು ಮುಂಚಿತವಾಗಿ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗ್ತಾ ಇರೋದು ವಿಶೇಷವೇ, ಅದು ಐತಿಹಾಸಿಕವೇ ಅಂತ ನಾವು ಅನೇಕ ಬಾರಿ ಅದನ್ನು ಹಿಂದೆ ಕೂಡ ನಾವು ಹೇಳಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ವ್ಯವಸ್ಥಿತವಾಗಿ ಹಂತ ಹಂತವಾಗಿ, ನಾಳೆ ಅವರು ಗೆಲ್ತಾರೋ ಬಿಡ್ತಾರೋ ಆ ವಿಷಯ ಬೇರೆ, ಆದರೆ ಒಂದು ರಾಜಕೀಯ ಪಕ್ಷ ಒಂದು ಚುನಾವಣೆ ಸಿದ್ಧತೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮಾದರಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಆ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ. ಓಕೆ, ಉದಾಹರಣೆಗೆ ಅವ್ರು ಮಾಡ್ತಾ ಇರುವಂಥ ಘೋಷಣೆಗಳು ಸರಿನೋ ತಪ್ಪೋ ಬೇಕೋ, ಅದು ನಮ್ಮ ರಾಜ್ಯದ ದೃಷ್ಟಿಯಿಂದ, ಬೆಳವಣಿಗೆ ದೃಷ್ಟಿಯಿಂದ, ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ, ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ. ಆ ಎಲ್ಲ ಹೋರಾಟಗಳು, ರಾಜಕೀಯ ಹೋರಾಟಗಳು ಎಲ್ಲವೂ ಈಗ ಹೋರಾಟದ ಆ ಜೋಶು ನಾಳೆ ಅಧಿಕಾರ ಬಂದಾಗಲೂ ಇರುತ್ತಾ? ಅವರು ಹೇಳಿದಂಥ ಮಾತನ್ನು ಉಳಿಸ್ಕೊಳ್ತಾರ? ಅವರು ಹೋರಾಟದ ಕಿಚ್ಚಿಗೆ ಅವರೇ ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಾರ? ರಾಜಕಾರಣದಲ್ಲಿ ಯಾವುದನ್ನು ಹೇಳೋದು ಕಷ್ಟ. ಆದರೆ ಒಂದು ರಾಜಕೀಯ ಪಕ್ಷವಾಗಿ ಜನ ಹೋರಾಟವನ್ನು ಹೇಗೆ ಮಾಡಬೇಕು, ಕ್ಯಾಂಪೇನ್ ಸ್ಟ್ರಾಟಜಿಯನ್ನು ಹೇಗೆ ಮಾಡಬೇಕು, ಮತ್ತು ಟಿಕೆಟ್ ಹಂಚಿಕೆ ಇತ್ಯಾದಿ, ಮತ್ತು ಕಾರ್ಯಕರ್ತರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಟಿಕೆಟ್ ಆಕಾಂಕ್ಷಿಗಳನ್ನು ಹೇಗೆ ಅವರನ್ನು ಸಂತೈಸಬೇಕು, ಅವ್ರನ್ನ ಹೇಗೆ ಸಮಾಧಾನ ಪಡಿಸಬೇಕು ಅಂತ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂಥದ್ದು. ನಾಳೆ ಅಕಸ್ಮಾತ್ ನಾಳೆ ಆಗಲ್ಲ ಅಂತ ಇಟ್ಕೊಳ್ಳಿ, ಯಾವಾಗಲೂ ರಾಜಕೀಯದಲ್ಲಿ ನೀವು 100% ನೀವು ಫೇಸ್ ವ್ಯಾಲ್ಯೂ ತಗೊಳಕ್ಕೆ ಆಗಲ್ಲ. ನಾಳೆ ಬೆಳಿಗ್ಗೆ ಆಗೋದು ಸಂಜೆ ಆಗ್ಬೋದು, ರಾತ್ರಿ ಆಗ್ಬೋದು, ಲೇಟ್ ನೈಟ್ ಆಗ್ಬೋದು, ನಾಡ್ದು ಬೆಳಿಗ್ಗೆ ಆಗ್ಬೋದು, ಯಾವಾಗಲೇ ಆದರೂ ಈ ವಾರದಲ್ಲಿ ಯಾವತ್ತೇ ಆದರೂ ಕೂಡ ಅದೊಂದು ವಿಶೇಷ ಅಂತ. ಬಹುಶಃ ಯುಗಾದಿಯ ಸಂದರ್ಭದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಹಿಂದೂ ಸೆಂಟಿಮೆಂಟನ್ನು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ, ಅವರ ಸೆಕ್ಯುಲರ್ ಇಮೇಜ್ಗೆ ಡ್ಯಾಮೇಜ್ ಆಗದೇ ಇರೋ ಹಾಗೆ, ಅವ್ರ ಸಿದ್ಧಾಂತಕ್ಕೆ ಹಿಂದೂಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಸ್ಟ್ರಾಟಜಿಯನ್ನು ಮಾಡಿರುವಂಥ ಕಾಂಗ್ರೆಸ್ ಪಕ್ಷ ಬಹುಶಃ ನಾಳೆ ಮಾಡಬಹುದು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ಆದರೆ ಅದೇ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ನಾಳೆ ಆಗುತ್ತೆ ಅಂತ, ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಕೆ ಜೆ ಜಾರ್ಜ್ ಮಾತಾಡಿದ್ದನ್ನು ಕೇಳಿದ್ರಿ, ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಅಥವಾ 1-2 ದಿವಸದಲ್ಲಿ ಆಗತ್ತೆ ಅಂತ ಸಿದ್ದರಾಮಯ್ಯನವರು ಆ ಹಿಂಟನ್ನು ಕೊಟ್ಟಿದ್ದಾರೆ. ನಾಳೆ ಎಲ್ಲದಕ್ಕೂ ತೀರ್ಮಾನ ಆಗತ್ತೆ ಅಂತ. ಅವ್ರ ಕ್ಷೇತ್ರವೂ ಸೇರಿದ ಹಾಗೆ ಬಹುಶಃ ಫಸ್ಟ್ ಲಿಸ್ಟಲ್ಲಿ ಅವ್ರ ಹೆಸರು ಬರ್ಬೋದು, ಅಥವಾ ಅವರು ಮೊದಲು ಸ್ಪರ್ಧೆ ಮಾಡುವಂಥ ಆ ಕ್ಷೇತ್ರದ ಹೆಸರು ಮೊದಲು ಪಟ್ಟಿಲ್ಲ. ಆದರೆ ಸರ್, ಇದು ಬರೀ 125 ಅಭ್ಯರ್ಥಿಗಳು ಮಾತ್ರ ಅಂತ, ಇನ್ನೂ ಉಳಿದಾರಲ್ಲ ಸರ್? 125 ಅಂದರೆ ಇನ್ನು 50% ಅಂತ ಅಂದ್ಕೊಳ್ಳಿ, ಇನ್ನೂ 99 ಕ್ಷೇತ್ರ ಬಾಕಿ ಇರುತ್ತೆ, ಅಥವಾ 100 ಕ್ಷೇತ್ರ ಅಂತ ಅಂದ್ಕೊಂಡ್ರೆ ನಾಳೆ 124 ಮಾಡಬೇಕು ಅವರು, 125 ಬದಲು 224 ಅಲ್ವಾ, 99 ಕ್ಷೇತ್ರ ಬಾಕಿ ಇರುತ್ತೆ. ಆ 99 ಕ್ಷೇತ್ರದಲ್ಲಿ ಬಹುಶಃ ಎರಡನೇ ಪಟ್ಟಿಯನ್ನು 40-50 ಕ್ಷೇತ್ರನ ಬಿಡುಗಡೆ ಮಾಡ್ಬೋದು. ಉಳಿದ ಕ್ಷೇತ್ರಗಳಿದೆಯಲ್ಲ 40-45 ಕ್ಷೇತ್ರಗಳು, ಅದನ್ನು ಬಿ ಜೆ ಪಿಯವರು ಏನು ಕ್ಯಾಂಡಿಡೇಟ್ ಹಾಕ್ತಾರೆ, ಜೆ ಡಿ ಎಸ್ನವರು ಯಾವ ಕ್ಯಾಂಡಿಡೇಟ್ ಹಾಕ್ತಾರೆ ಅಂತ ನೋಡಿ 3 ಹಂತದಲ್ಲಿ ಪಟ್ಟಿ ಬಿಡುಗಡೆ ಆಗೋದು ಪಕ್ಕ. ಮೊದಲ ಪಟ್ಟಿ ಬರುತ್ತಲ್ಲ, ಇಲ್ಲಿ ಬರುವಂಥದ್ದು ಈಗಿರುವಂಥ ಶಾಸಕರು ಅಥವಾ ಮಾಜಿ ಸಚಿವರು, ಹಿರಿಯ ಪದಾಧಿಕಾರಿಗಳು, ಇವರೆಲ್ಲರೂ ಅಲ್ಲಿ ಒಂದೇ ಹೆಸರಿರುವಂಥದ್ದು, ಅಥವಾ ಪ್ರಬಲ ಪ್ರತಿಸ್ಪರ್ಧಿ ಇಲ್ಲದೆ ಇರೋದು, ಮತ್ತು ಗೆಲ್ಲುವ ಮಾನದಂಡ ಇವ್ರಿಗೆ ಕೊಟ್ಟರೆ ಮಾತ್ರ ಅಲ್ಲಿ ಗೆಲ್ಲುತ್ತೆ ಅಂತ. ಉಳಿದವರು ಯಾರಿಗೆ ಕೊಟ್ಟರು ಗೆಲ್ಲಲ್ಲ, ಅದೊಂದು ಆಮ್ಕೆ ವಾಸ್ತೆ, ಒಂದು ಒಂದು ಸ್ಪರ್ಧೆ ಆಗುತ್ತೆ ಅಂತ. ಸೊ ಆ ಥರದ ಕ್ಷೇತ್ರಗಳಲ್ಲಿ ಬಹುಶಃ ನಾಳೆ ಫೈನಲ್ ಮಾಡ್ತಾರೆ. 124-125 ಅವ್ರು ಹೇಳಿದಾಗೆ ಆ ನಂಬರಿಗೂ ಕೂಡ ವಿಶೇಷವಾದಂಥ ಆದ್ಯತೆ ಇರ್ಬೋದು. ಎಷ್ಟನ್ನು, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅದೆಲ್ಲದನ್ನು ನಂಬೋದ್ರಿಂದ, ಯುಗಾದಿಯ ದಿನವೂ ಆಗಿರೋದ್ರಿಂದ ಬಹುಶಃ ನಾಳೆ ಅದನ್ನು ಮಾಡ್ಬೋದು ಅಂತ ಎಲ್ಲರ ನಂಬಿಕೆ. ಅವರು ಹೇಳಿದಾಗೆ ಆಗೋ ಸಂಕ್ರಾಂತಿ ಆಗಲಿಲ್ಲ, ಎಲ್ಲರಿಗೂ ಗೊತ್ತಿತ್ತು ಸಂಕ್ರಾಂತಿಗೆ ಆಗಲ್ಲ ಅಂತ, ಯುಗಾದಿಗೆ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಇವತ್ತು ಭರವಸೆಯನ್ನು ಇಟ್ಕೋಣ. ಓಕೆ ಸರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.